ರಾಣಿ ತರ ನೋಡ್ಕೋತೀನಿ ಅನ್ಕೊಂಡಿದ್ದೆ. ಇನ್ನು ಮುಂದೆ ಯೋಚನೆ ಮಾಡದೆ ಏನೋ ಮಾಡಿಟ್ಬಿಟ್ಟೆ. ಅಜ್ಜಾ ನನ್ ನೋಡಿ, ನನಗೇನ್ ಕೊರತೆ ಇಟ್ಟಿದ್ದೀರಿ? ನನ್ನ ರಾಣಿ ತರನೇ ನೋಡ್ಕೋತಾ ಇದ್ದೀರಿ. ಈ ಡಾಕ್ಟರ್ಗೆಲ್ಲ ಬೇರೆ ಕೆಲಸನೇ ಇಲ್ಲ. ಏನ್ ಮಾಡ್ತಾ ಇದೀಯ? ಒಂಚೂರು ಸಾಕು, ಪ್ರಿಸ್ಕ್ರಿಪ್ಷನ್ ಔಷಧ ಎಲ್ಲ ಬರ್ಕೊಟ್ಬಿಡ್ತಾರೆ. ರಾಜಶೇಖರ್ ಕೂತ್ಕೊಳ್ಳಿ. ಇರ್ಲಿ ಇರ್ಲಿ ಅಬ್ಬ. ರಾಜಶೇಖರ್ ಅಂತೂ ಕೃಷ್ಣ ನನ್ನ ಕಾಪಾಡಿದ. ಇಂದು ಬೆಳಗ್ಗೆಯಿಂದ ಸಂಜೆಯವರೆಗೂ ಗಾಂಧಿನಗರದಿಂದ ಕಂಠೀರವ ಸ್ಟುಡಿಯೋ ತನಕ ನಿನ್ನ ಹುಡುಕಿ ಹುಡುಕಿ ಸಾಕಾಗಿ ಹೋಯಿತು. ಈಗ ನೀವು ಹೂ ಅಂದೇಬೇಕು, ಹೂ ಅಂದೇಬೇಕು. ಕೃಷ್ಣಪ್ಪನವ್ರೆ, ಹಾ ಹಾ ಹಾ, ಅದನ್ನೆಲ್ಲ ನಾ ಕೇಳಲ್ಲ. ಈಗ ನೀವು ಹೂ ಅಂದೇಬೇಕು, ಹೂ ಅಂದೇಬೇಕು. ಸದ್ಯ ಕೃಷ್ಣ ಕೃಷ್ಣ ತಪ್ಪ. ಕೃಷ್ಣಪ್ಪರೆ, ಏನಿಲ್ಲಪ್ಪ, ಅಡ್ವಾನ್ಸ್ ನನ್ನ ಚಿತ್ರಕ್ಕೆ ನೀನು ಸಂಗೀತ ಕೊಡಲೇಬೇಕು. ಆಗೊಲ್ಲ ಅನ್ಬೇಡ, ಆಗೊಲ್ಲ ಅನ್ಬೇಡ. ನೋಡು, ಇದರಲ್ಲಿ 5,000 ರೂಪಾಯಿ ಇದೆ. ಸಾಕಾಗೊಲ್ಲ ಅಂತಾದ್ರೆ ಹಣಕ್ಕೇನೂ ಯೋಚನೆ ಮಾಡಬೇಡ. ಆಗೊಲ್ಲ ಅನ್ನೋ ಸ್ಥಿತಿಯಲ್ಲಿಲ್ಲ ನಾನು ಕೃಷ್ಣಪ್ಪನವರೇ. 5,000 ಅಲ್ಲ, 5 ಕೋಟಿ. ಕೃಷ್ಣ ಕೃಷ್ಣ ಕೃಷ್ಣ, ಈಗ ನನಗೆ ತೃಪ್ತಿ ಆಯ್ತು. ಹಿಂದೆ ನಾವು ಹೊರಡಬೇಕು. ಎಲ್ಲಿಗೆ? ಮದ್ರಾಸಿಗೆ. ರೆಕಾರ್ಡಿಂಗ್ ಸ್ಟುಡಿಯೋ ಬುಕ್ ಮಾಡಿ ಬಂದಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ತೀರಾ ಸಮೀಪ ಬಂದಿದೆ. ಅಷ್ಟರೊಳಗೆ ನಮ್ಮ ಕೆಲಸ ಮುಗಿಸ್ಬೇಕು, ಇಲ್ಲವಾದ್ರೆ ಕೆಲಸವೆಲ್ಲ ಕೆಟ್ಟು ಹೋಗುತ್ತೆ. ಬಾ ಸಂಜೆಗೆ ಹೊರಡೋಣ. ಸರಿಯನ್ನೇ. ಏನು ಯೋಚನೆ ಮಾಡಬೇಡ, ದೇವರೆಲ್ಲ ಒಳ್ಳೇದು ಮಾಡ್ತಾರೆ. ಬರ್ತೀನಮ್ಮ. ನಮಸ್ಕಾರ. ಬರ್ತೀನಣ್ಣ. ನಮಸ್ಕಾರ. ಸಂಜೆಗೆ ಕಾರ್ ತಗೊಂಡು ಬರ್ತೀನಪ್ಪ. ಕೃಷ್ಣ ಕೃಷ್ಣ ಬನ್ನಿ ಬನ್ನಿ. ಇಂಥ ಸಮಯದಲ್ಲಿ ನಾನು ನಿನ್ಬಿಟ್ಟೆ ಹೋಗ್ಲಿ. ನಂಗೇನಾಗಿದೆ? ನನ್ನ ನೋಡ್ಕೊಳ್ಳೋಕೆ ಅಣ್ಣ ಇದ್ದಾನೆ, ಆ ದೇವರಿದ್ದಾನ್ರಿ.
ಗಾಬರಿ ಆಗ್ತಾ ಇದ್ದೀರಾ? ಶಿಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಿದ್ದೆ ಮಾಡ್ಲಿಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ನೀವು ಸದ್ಯದಲ್ಲಿ ತಂದೆ ಆಗ್ತಾ ಇದ್ದೀರಾ. ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ನಿಮ್ಗೆ? ನಾವು ಕಳ್ಕೊಂಡಿದ್ದೆಲ್ಲ ಮತ್ತೆ ಸಿಕ್ತು ಅಂತ ಅನ್ಸುತ್ತೆ. ಮಹಿಮೆಯ ಪೊಗಳುವೆ ಪುರಂದರ ವಿಠಲ ಪುರಂದರ ವಿಠಲ ಇರಿದು ಒಂದ್ ನಿಮಿಷ, ಒಂದ್ ನಿಮಿಷ ನಿಂಗೆ ಕೊಡ್ತೀನಿ. ನೀನ್ ಆಮೇಲೆ ಸ್ವಲ್ಪ ಇರಿ. ರಾಜಶೇಖರ್ ಯಾರು? ಯಾರು ನೀವು? ನಾನಯ್ಯ ಮಾರುತಿ. ಯಾಕೆ ನನ್ ಗುರುತಿಗಳಿಲ್ವೆ? ನಮಸ್ಕಾರ. ನಾನಯ್ಯ ಮಾರುತಿ. ಸಾಲದು ಅಂತ ನಿಮ್ ತಲೆ ಬಳಸ್ಕೊಂಡು ಮತ್ತೆ ಬಂದೆ. ನಾವು ಯಮನ ಕಲ್ಯಾಣ ತೆಗೆದು ಹೆಣವಾಗಿ ಹೋಗಿದ್ವಿ. ಈಗ ಸತ್ಯನಾರಾಯಣ ಸರ್ವ ಕಲ್ಯಾಣ ಮಾಡಿದ್ರೆ ತುಂಬಾ ಹಣ ತಗೊಳ್ಳಯ್ಯ. ನೀವು ಸ್ವಲ್ಪ ಹೇಳ್ರಿ ಅವರಿಗೆ. ಶ್ರೀಕೃಷ್ಣ ವೈಜಯಂತಿ ಅಂತ? ಹೌದು. ಏನಮ್ಮ ಈಗಲಾದ್ರೂ ಕುಲಾ ಭಾರ ಮಾಡಿಸೋಣ. ಓಕೆನಾ?